ಸ್ಯಾಂಡಲ್ವುಡ್ ರಾಜಕುಮಾರನಿಗೆ ಸ್ವರತರ್ಪಣ, ಕಣ್ಮರೆಯಾದ ಅಪ್ಪುಗೆ ಗಣ್ಯರು ಕಲಾವಿದರ ನಮನ, ಕನ್ನಡದ ಪರಮಾತ್ಮನಿಗೆ ಪ್ರೀತಿಯ ಶ್ರದ್ಧಾಂಜಲಿ. ಪುನೀತ್ ನಮನ ಕಾರ್ಯಕ್ರಮದ ಪ್ರಾರಂಭಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಸ್ಯಾಂಡಲ್ವುಡ್ನ ದಿಗ್ಗಜರು ಹಾಗೆ ರಾಜಕೀಯ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ಪುನೀತ್ ನಮನ ಕಾರ್ಯಕ್ರಮಕ್ಕಾಗಿ ಸೌತ್ನ ಅನೇಕ ಸ್ಟಾರ್ಗಳು ಕೂಡ ಆಗಮಿಸ್ತಾ ಇದ್ದಾರೆ. ಟಾಲಿವುಡ್ ಹಾಗೆ ಕಾಲಿವುಡ್ನ ಕಲಾವಿದರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಬಸ್ನಲ್ಲಿ ಅರಮನೆ ಮೈದಾನದತ್ತ ರಾಜ ಕುಟುಂಬಸ್ಥರು ಕೂಡ ಇದೀಗ ತೆರಳೋಕೆ ಸಿದ್ಧರಾಗ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥ ಇವತ್ತು ಪುನೀತ್ ನಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಕನ್ನಡ ಚಿತ್ರೋದ್ಯಮದ ಬಹುತೇಕ ಎಲ್ಲರೂ, ಕಲಾವಿದರು ಹಾಗೆ ತಂತ್ರಜ್ಞರು ಹಾಗೆ ನಿರ್ಮಾಪಕರು ನಿರ್ದೇಶಕರು ಈ ಎಲ್ಲ ಡಿಪಾರ್ಟ್ಮೆಂಟ್ನಿಂದಲೂ ಕೂಡ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ಇದರ ಜೊತೆ ಜೊತೆಗೆ ಕೇವಲ ಕನ್ನಡ ಚಿತ್ರರಂಗ ಮಾತ್ರವಲ್ಲ, ನೆರೆಹೊರೆಯ ಇತರೆ ಚಿತ್ರರಂಗದ ಸ್ಟಾರ್ಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ಟಾಲಿವುಡ್ ಹಾಗೆ ಕಾಲಿವುಡ್ನ ಸ್ಟಾರ್ಗಳು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ವೇದಿಕೆ ಸಿದ್ಧವಾಗಿರೋದು. ಹಾಗೆ ನೀನು ಅಂತಿಮ ಕ್ಷಣದ ಸಿದ್ಧತೆಗಳನ್ನು ಕಾರ್ಯಕ್ರಮದ ಉಸ್ತುವಾರಿ ಹೊತ್ತಿರುವವರು ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಅಂದರೆ ಹಾಡಿರಬಹುದು, ಹಾಗೆ ಕೆಲವರು ಬಂದು ಪುನೀತ್ ಬಗ್ಗೆ ಮಾತನಾಡೋದಿರ್ಬೋದು, ಹಾಗೆ ವಿಶೇಷವಾಗಿ ಶಕ್ತಿಧಾಮದ ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ. ಹೀಗಾಗಿ ಇದೆಲ್ಲದಕ್ಕೂ ಕೂಡ ವೇದಿಕೆಯನ್ನು ಸನ್ನದ್ಧಗೊಳಿಸಿಕೊಳ್ಳಲಾಗಿದೆ. ಏನೆಲ್ಲ ನಡೀತಾ ಇದೆ ಸದ್ಯಕ್ಕೆ ಗಾಯತ್ರಿ ವಿಹಾರ್ನಲ್ಲಿ, ಯಾವ ರೀತಿಯಾದ ಸಿದ್ಧತೆಗಳು ನಡೀತಾ ಇದೆ, ಇದರ ಮತ್ತಷ್ಟು ಅಪ್ಡೇಟ್ಸ್ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ, ಇನ್ನೇನು ಕೆಲವೇ ಕ್ಷಣಗಳು ಉಳಿದಿದೆ ಈ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕೆ, ಸದ್ಯಕ್ಕೆ ಏನೆಲ್ಲ ನಡೀತಿದೆ ಅಲ್ಲಿ, ಯಾರಾದರೂ ಆಲ್ರೆಡಿ ಆಗಮಿಸಿದ್ದಾರಾ ಹೇಗೆ ಅಂತ ಹೇಳಿ. ಸ್ಮಿತಾ, ಈಗಾಗಲೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನುಡಿ ನಮನ ಕಾರ್ಯಕ್ರಮಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ. ಅದಕ್ಕಾಗಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಫಿಲ್ಮ್ ಚೇಂಬರ್ ಕೂಡ ಮಾಡ್ಕೊಂಡಿರುವಂಥದ್ದು ಸದ್ಯ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರ್ಬೋದು. ಗಾಯತ್ರಿ ವಿಹಾರ್ನಲ್ಲೂ ಕೂಡ, ಗಾಯತ್ರಿ ವಿಹಾರ್ ಗೇಟ್ ಬಳಿ ಕೂಡ ಈಗಾಗಲೇ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಕೂಡ ಈಗಾಗಲೇ ಏನು VVIP ಗೇಟ್ಗಳನ್ನು ಮಾಡಲಾಗಿದೆ. ಯಾಕಂದರೆ ಮೂರು ಗೇಟ್ಗಳನ್ನು ಈಗಾಗಲೇ ಮಾಡಲಾಗಿದೆ, VIP VVIP ಹಾಗೆ MIP ಮೂರು ಗೇಟ್ಗಳನ್ನು ಮಾಡಲಾಗಿದೆ. ಈಗಾಗಲೇ VVIP ಗೇಟ್ಗಳಿಂದ ಸಾಕಷ್ಟು ಜನ ಈಗಾಗಲೇ ಕಲಾವಿದರು ಕೂಡ ಅಂದರೆ ಏನು ಕಲಾವಿದರಿದ್ದಾರೆ ಎಲ್ಲ ಕಲಾವಿದರು ಕೂಡ ಈಗಾಗಲೇ VVIP ಗೇಟ್ನಿಂದ ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ VIP ಗೇಟನ್ನು ಕೂಡ ಮಾಡಲಾಗಿದೆ, ಜೊತೆಗೆ MIP ಗೇಟ್ಗಳು ಅಂದರೆ ಪ್ರಮುಖವಾಗಿ ಯಾರೆಲ್ಲ ಹೊರಗಡೆ ರಾಜ್ಯಗಳಿಂದ ಬರ್ತಾರೆ ಗಣ್ಯರು, ಜೊತೆಗೆ ಭಾರತೀಯ ಚಿತ್ರರಂಗದ ಸಾಕಷ್ಟು ಗಣ್ಯರಿಗೆ ಈಗಾಗಲೇ ಫಿಲ್ಮ್ ಚೇಂಬರ್ ಕೂಡ ಇನ್ವೈಟ್ ಮಾಡಿರೋದ್ರಿಂದ ಸಾಕಷ್ಟು ಜನ ಬರ್ಬೋದು ಅನ್ನೋ ಕಾರಣಕ್ಕಾಗಿ ಮೂರು ಗೇಟ್ಗಳನ್ನು ಈಗಾಗಲೇ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ VVIP ಗೇಟ್ನಲ್ಲೂ ಕೂಡ ಸಾಕಷ್ಟು ಜನರು ಈಗಾಗಲೇ ಗಾಯತ್ರಿ ವಿಹಾರ ಒಳಗೆ ಅಂದರೆ ಆ ಒಂದು ಗೇಟ್ನ ಒಳಗಡೆ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಕಾರ್ಯಕ್ರಮ ಕೂಡ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಒಂದು ನುಡಿ ನಮನ ಕಾರ್ಯಕ್ರಮ ಕೂಡ ಶುರುವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಕಲ ರೀತಿಯ ಸಿದ್ಧತೆಯನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಕಂಪ್ಲೀಟ್ ಆಗಿ VIPಗಳು VVIPಗಳು ಜೊತೆಗೆ MIPಗಳು ಅಂತ ಏನು ಮಾಡ್ಕೊಳ್ಳಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಭದ್ರತೆಯನ್ನು ಕೂಡ ಪೊಲೀಸರು ಒದಗಿಸಿದ್ದಾರೆ. ಜೊತೆಗೆ ಈಗಾಗಲೇ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರ್ಬೋದು, ಪ್ರತಿಯೊಬ್ಬರನ್ನು ಕೂಡ ಪಾಸ್ ಚೆಕ್ ಮಾಡಿ ನಂತರ ಒಳಗೆ ಬಿಡುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಅಂದರೆ ಪ್ರಮುಖವಾಗಿ ಈಗಾಗಲೇ ಫಿಲ್ಮ್ ಚೇಂಬರ್ನಿಂದಲೂ ಕೂಡ ಪಾಸ್ಗಳನ್ನು ಇಶ್ಯೂ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಅಂದರೆ ಪಾಸ್ಗಳನ್ನು ಏನು ಇಶ್ಯೂ ಮಾಡಿದ್ದಾರೆ ಆ ಪಾಸ್ಗಳನ್ನು ಇಲ್ಲಿ ತೋರಿಸಿ ನಂತರ ಅದು VIP ಆಗಿರ್ಬೋದು ಅಥವಾ VVIP ಆಗಿರ್ಬೋದು ಎಲ್ಲರೂ ಕೂಡ ಇಲ್ಲಿ ಪಾಸ್ಗಳನ್ನು ಶೋ ಮಾಡಿ ಪಾಸ್ಗಳು ತೋರಿಸಿದ ಬಳಿಕ ಒಳಗೆ ಬಿಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಯಾಕಂದರೆ ಸಾಕಷ್ಟು ಭದ್ರತೆಯನ್ನು ಕೂಡ ಒದಗಿಸುವಂಥ ಕೆಲಸ ಪೊಲೀಸರದ್ದಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಕಂಪ್ಲೀಟ್ ಆಗಿ ಇಲ್ಲಿ ಕಟ್ಟುನಿಟ್ಟಿನ ನಿಯಮಗಳನ್ನು ಕೂಡ ಜಾರಿಗೆ ತಂದಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ MIP ಗೇಟ್ ಬಳಿ ಕೂಡ ಕಂಪ್ಲೀಟ್ ಆಗಿ ಏನು ಪೊಲೀಸರು ಕೂಡ ಈಗಾಗಲೇ ಭದ್ರತೆಯನ್ನು ಕೊಟ್ಟಿರುವಂಥದ್ದು. ಕಂಪ್ಲೀಟ್ ಆಗಿ ಯಾರೆಲ್ಲ MIPಗಳು ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ಸ್ ಯಾರೆಲ್ಲ ಬರ್ತಾರೆ ಅಂಥವರಿಗೆ ಅಂದರೆ ಹೊರ ರಾಜ್ಯದಿಂದ ಬರುವಂತಹ ಗಣ್ಯರಿಗೆ ಈ ಒಂದು ಗೇಟನ್ನು ಅಂದರೆ MIP ಗೇಟನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಸಹ ಕಲಾವಿದರ
ಸಿಂಗರಾಗಿರ್ಬೋದು ಅಥವಾ ಗಾಯಕರಾಗಿರ್ಬೋದು ಎಲ್ಲರೂ ಕೂಡ ಸ್ಯಾಂಡಲ್ವುಡ್ನ ಸಾಕಷ್ಟು ಜನ ಟೆಕ್ನಿಷಿಯನ್ಸ್ ಕೂಡ ಈಗಾಗಲೇ ಬಂದಿರುವಂಥದ್ದು. ಯಾಕಂದರೆ ಫಿಲಮ್ ಚೇಂಬರ್ನಿಂದ ಈಗಾಗಲೇ ಒಕ್ಕೂಟದ ಸಾಕಷ್ಟು ಸದಸ್ಯರಿಗೂ ಕೂಡ ಈಗಾಗಲೇ ಪಾಸನ್ನು ಇಶ್ಯೂ ಮಾಡಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಗಾಯತ್ರಿ ವಿಹಾರ್ ಕಡೆಗೆ ಸಾಕಷ್ಟು ಜನ ಈಗಾಗಲೇ ಸ್ಯಾಂಡಲ್ವುಡ್ನ ಕಲಾವಿದರು ಕೂಡ ಬರ್ತಾ ಇರುವಂಥದ್ದು. ಸದ್ಯ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇರೋದ್ರಿಂದ ಬರುವಂಥವರನ್ನ ಎಲ್ಲರನ್ನೂ ಕೂಡ ಪಾಸನ್ನು ಚೆಕ್ ಮಾಡಿ ಆ ನಂತರ ಅವರನ್ನ ಒಳಗೆ ಬಿಡುವಂಥ ಕೆಲಸವನ್ನು ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಸ್ಮಿತಾ ಸಂದೇಶ, ಇದರ ಜೊತೆಗೆ ಭದ್ರತಾ ವ್ಯವಸ್ಥೆ ಹಾಗೆ ಬಂದವರು ಎಲ್ಲರಿಗೂ ಕೂಡ ಆಸನದ ವ್ಯವಸ್ಥೆಗಳಾಗಬೇಕು, ಯಾವುದೇ ರೀತಿ ಅಡಚಣೆಗಳಾಗಬಾರ್ದು, ಈ ನಿಟ್ಟಿನ ಸಿದ್ಧತೆಗಳು ಯಾವ ರೀತಿ ಮಾಡಿಕೊಳ್ಳಲಾಗ್ತಾ ಇದೆ? ಯಾಕಂತಂದ್ರೆ ಕೇವಲ ಕನ್ನಡ ಚಿತ್ರರಂಗ ಮಾತ್ರವಲ್ಲ, ಬೇರೆ ಬೇರೆ ಚಿತ್ರೋದ್ಯಮದ ನಟರು ಸ್ಟಾರ್ಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸೋ ನಿರೀಕ್ಷೆ ಇರೋದ್ರಿಂದ ಭದ್ರತಾ ವ್ಯವಸ್ಥೆ, ಅದರಲ್ಲೂ ಸಾರ್ವಜನಿಕರು ಅಥವಾ ಅಭಿಮಾನಿಗಳು ಯಾರು ಕೂಡ ಬರದೇ ಇರೋ ರೀತಿಯಲ್ಲಿ ಅಥವಾ ಈ ಕಾರ್ಯಕ್ರಮಕ್ಕೆ ಬೇರೆ ರೀತಿ ತೊಂದರೆಗಳಾಗದೇ ಇರೋ ರೀತಿಯಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ. ಸ್ಮಿತ, ಈಗಾಗಲೇ ಗಾಯತ್ರಿ ವಿಹಾರನ ಒಳಗಡೆ ಕೂಡ 2000 ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ಈಗಾಗಲೇ ಏನು ಆಸನದ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಅಲ್ಲಿ ಕಂಪ್ಲೀಟ್ ಆಗಿ ಒಂದು ಡಿವೈಡ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ ರಾಜ್ಯ ಸರ್ಕಾರದ ಸಚಿವರು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಸಾಲು ನಿಗದಿಪಡಿಸ್ತಾರೆ, ಮತ್ತೊಂದು ಕಡೆ ರಾಜ್ ಕುಟುಂಬಕ್ಕೂ ಕೂಡ ಅಂದರೆ ರಾಜ್ ಕುಟುಂಬದ ಸದಸ್ಯರೇನಿದ್ದಾರೆ ಅವ್ರಿಗೂ ಕೂಡ ಈಗಾಗಲೇ 2 ಸಾಲುಗಳನ್ನು ಕಂಪ್ಲೀಟ್ ಆಗಿ ಆ ಒಂದು ಸ್ಟೇಜ್ನ ಮುಂಭಾಗದಲ್ಲಿ ಈಗಾಗಲೇ ನಿಗದಿ ಮಾಡಿರುವಂಥದ್ದು. ಜೊತೆಗೆ ಕಲಾವಿದರೇನಿದ್ದಾರೆ ಅಂದರೆ ಸ್ಯಾಂಡಲ್ವುಡ್ನ ಸಾಕಷ್ಟು ಕಲಾವಿದರಿಗೂ ಕೂಡ ಈಗಾಗಲೇ ಇನ್ವೈಟ್ ಅನ್ನು ಮಾಡಿರೋದ್ರಿಂದ ಆ ಕಲಾವಿದರಿಗೂ ಕೂಡ ಸಾಕಷ್ಟು ರೋಗಗಳನ್ನು ಈಗಾಗಲೇ ನಿಗದಿಪಡಿಸಿದರೆ, ಮತ್ತೊಂದು ಕಡೆ ಪತ್ರಕರ್ತರಾಗಿರ್ಬೋದು ಜೊತೆಗೆ ಯಾರೆಲ್ಲ ಟೆಕ್ನಿಷಿಯನ್ಸ್ ಇರ್ತಾರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಜೊತೆಗೆ ಬೇರೆ ಬೇರೆ ಟೆಕ್ನಿಷಿಯನ್ಸ್ ಯಾರೆಲ್ಲ ಇರ್ತಾರೆ ಅಂಥವ್ರಿಗೂ ಕೂಡ ಹಿಂಬದಿ ಸಾಲಿನಲ್ಲಿ ಈಗಾಗಲೇ ಸಾಕಷ್ಟು ಚೇರ್ಸ್ಗಳನ್ನು ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ 2000 ಹೆಚ್ಚು ಆಸನದ ವ್ಯವಸ್ಥೆಯನ್ನು ಮಾಡಿದರೆ, ಮತ್ತೊಂದು ಕಡೆ ಈಗಾಗಲೇ ಗಣ್ಯರು ಯಾರೆಲ್ಲ ಬರ್ತಾರೆ ಅಂದರೆ ಹೊರ ರಾಜ್ಯದಿಂದ ಬರುವಂತಹ ಗಣ್ಯರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಸಪ್ರೇಟ್ ಆದ ಒಂದು ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಪ್ರಮುಖವಾಗಿ ಯಾರಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಗಾಯತ್ರಿ ವಿಹಾರ ಕಂಪ್ಲೀಟ್ ಆಗಿ ಶ್ವಾನದಳ ಅಂದರೆ ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು ಜೊತೆಗೆ ಡಾಗ್ ಸ್ಕ್ವಾಡ್ ಎಲ್ಲರೂ ಕೂಡ ಬಂದು ಈಗಾಗಲೇ ಪರಿಶೀಲನೆಯನ್ನು ಕೂಡ ನಡೆಸಿವೆ. ಯಾಕಂದರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಕೂಡ ನಡೀಬಾರ್ದು. ಜೊತೆಗೆ ಬರುವಂತಹ ಸೆಲೆಬ್ರಿಟೀಸ್ಗಳು ಯಾರಿರ್ತಾರೆ ಅಂದರೆ ಹೊರ ರಾಜ್ಯದಿಂದ ಬರುವಂಥ ಸೆಲೆಬ್ರಿಟೀಸ್ಗಳು ಯಾರಿರ್ತಾರೆ ಅವರೆಲ್ಲರಿಗೂ ಕೂಡ ಕಂಪ್ಲೀಟ್ ಆಗಿ ಭದ್ರತೆಯನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಈಗಾಗಲೇ ಏರ್ಪೋರ್ಟ್ನಲ್ಲೂ ಕೂಡ ಈಗಾಗಲೇ 20 ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿದರೆ, ಮತ್ತೊಂದು ಕಡೆ ಎಸ್ಕಾರ್ಟನ್ನು ಮಾಡಲಾಗ್ತಾ ಇದೆ ಅಂದರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕಂಪ್ಲೀಟ್ ಆಗಿ ಗಾಯತ್ರಿ ವಿಹಾರಕ್ಕೆ ಬರುವಂತಹ ರಸ್ತೆವರೆಗೂ ಕೂಡ ಎಲ್ಲ ರೀತಿಯ ಭದ್ರತೆಯನ್ನು ಕೊಡೋದಕ್ಕೆ ಪೊಲೀಸರು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆ ಈಗಾಗಲೇ ದೃಶ್ಯಗಳಲ್ಲೂ ನೋಡ್ಬೋದು ಕಂಪ್ಲೀಟ್ ಆಗಿ ಪೊಲೀಸರ ಸರ್ಪಗಾವಲು ಇರುವಂಥದ್ದು. ಅಂದರೆ ಸಾಕಷ್ಟು ಜನ ಪೊಲೀಸರನ್ನು ಈಗಾಗಲೇ ನಿಯೋಜನೆ ಮಾಡಿದ್ದಾರೆ, ಅಂದರೆ ಪೊಲೀಸರನ್ನು ಇಲ್ಲಿ ನಿಯೋಜನೆ ಮಾಡಿ ಯಾರೆಲ್ಲ ಬರ್ತಾ ಇದ್ದಾರೆ ಅಂಥವರನ್ನು ಚೆಕ್ ಮಾಡಿ ನಂತರ ಒಳಗೆ ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ DCP ಅನುಚೇತ್ ಅಂದರೆ MN ಅನುಚೇತ್ ಅವರ ನೇತೃತ್ವದಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ಭದ್ರತೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರೆ, ಕಾರ್ಯಕ್ರಮಕ್ಕೂ ಮುನ್ನ ಈಗಾಗಲೇ ಪಶ್ಚಿಮ ವಲಯದ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿರುವಂತಹ ಸೌಮೇಂದ್ರ ಮುಖರ್ಜಿ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಜೊತೆಗೆ ಯಾರೆಲ್ಲ ಕಾರ್ನಲ್ಲಿ ಇಲ್ಲಿ ಬರ್ತಾ ಇದ್ದಾರೆ ಅಂಥವ್ರಿಗೂ ಕೂಡ ಕಂಪ್ಲೀಟ್ ಮ್ಯಾಪಿಂಗ್ ಅನ್ನು ಮಾಡಲಾಗಿದೆ. ಕಾರ್ ಬಂದ ನಂತರ ಯಾವ ಕಡೆಗೆ ಹೋಗಬೇಕು, ಜೊತೆಗೆ ಬಂದಂತಹ VIPಗಳನ್ನು ಯಾವ ರೀತಿ ಒಳಗೆ ಕಳಿಸ್ಬೇಕು. ಯಾಕಂದರೆ ಸಾಕಷ್ಟು ಜನ VIPಗಳಿಗೆ ಆಗಿರ್ಬೋದು ಅಥವಾ MIPಗಳಿಗೆ ಪಾಸ್ಗಳು ಇರೋದಿಲ್ಲ, ಹಾಗಾಗಿ ಅಂಥವರನ್ನು ಇಲ್ಲಿ ಗುರುತಿಸೋದಕ್ಕೆ ಅಂತಲೇ ಫಿಲ್ಮ್ ಚೇಂಬರ್ನಿಂದ ಕೆಲವೊಬ್ಬರನ್ನು ನಿಯೋಜನೆ ಮಾಡಿದ್ದಾರೆ. ಅವರು ಪೊಲೀಸರೊಟ್ಟಿಗೆ ನಿಂತು ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಅಂದರೆ ಕಂಪ್ಲೀಟ್ ಆಗಿ ಇಲ್ಲಿ ಅವರನ್ನು ಒಳಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿರೋದ್ರಿಂದ ಅಂದರೆ ಈಗಾಗಲೇ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದೆ, ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ VIPಗಳಾಗಿರ್ಬೋದು VIPಗಳಾಗಿರ್ಬೋದು ಜೊತೆಗೆ MIPಗಳು ಎಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಗಳಲ್ಲಿ ಬರ್ತಾ ಇದ್ದಾರೆ. ಜೊತೆಗೆ MIPಗಳು ಇನ್ನು 1 ಗಂಟೆಯ ನಂತರ ಅಂದರೆ ಯಾರೆಲ್ಲ ಹೊರ ರಾಜ್ಯದಿಂದ ಬರ್ತಾರೆ ನಟರು ಅವರೆಲ್ಲರೂ ಕೂಡ ಇನ್ನು 1 ಗಂಟೆಯ ಬಳಿಕ ಬರ್ತಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಹಾಗಾಗಿ ಪೊಲೀಸರು ಕೂಡ ಮೊದಲಿಗೆ ಒಳಗಡೆ ಕಂಪ್ಲೀಟ್ ಆಗಿ ಡಾಗ್ ಸ್ಕ್ವಾಡ್ ಮುಖಾಂತರವಾಗಿ ಬಾಂಬ್ ನಿಷ್ಕ್ರಿಯ ದಳದ ಮುಖಾಂತರವಾಗಿ ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ VIPಗಳು ಕೂಡ ಬರ್ತಾ ಇದ್ದಾರೆ. ಜೊತೆಗೆ ಎಲ್ಲರೂ ಕೂಡ ಇಲ್ಲಿ ಬರುವಂಥವರಿಗೆ ಕಂಪ್ಲೀಟ್ ಆಗಿ ಪೊಲೀಸರು ಕೂಡ ಒಂದು ಭದ್ರತೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರೆ, ಮತ್ತೊಂದು ಕಡೆ ಈಗಾಗಲೇ VIP ಒಂದು ಗೇಟ್ ಬಳಿ ಕೂಡ ನೋಡ್ತಾ ಇರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಜಮಾವಣೆಗೊಂಡಿರುವಂಥ ಜನ ಅವರೆಲ್ಲರನ್ನು ಕೂಡ ಒಳಗಡೆ ಬಿಡಬೇಕಾಗುತ್ತೆ. ಹಾಗಾಗಿ ಅವರೆಲ್ಲರನ್ನೂ ಕೂಡ ಒಳಗೆ ಕಳಿಸೋದಕ್ಕೆ ಸಾಕಷ್ಟು ನೂಕು ನುಗ್ಗಲು ಕೂಡ VIP ಗೇಟ್ನಲ್ಲಿ ಈಗ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರ್ಬೋದು VIP ಗೇಟಲ್ಲಿ ಸಾಕಷ್ಟು ಗಲಿಬಿಲಿ ಆಗ್ತಾ ಇರುವಂಥದ್ದು. ಎಲ್ಲರೂ ಕೂಡ ಪಾಸನ್ನು ತಂದಿದ್ದಾರೆ, ಆದರೆ VIP ಗೇಟ್ನ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಜನರು ಇರೋದ್ರಿಂದ ಅವ್ರನ್ನ ಒಳಗಡೆ ಬಿಡೋದಕ್ಕೆ ಗಲಿಬಿಲಿ ಕೂಡ ಆಗ್ತಾ ಇರುವಂಥದ್ದು. ಯಾಕಂದರೆ VIP ಆಗಿರ್ಬೋದು ಅಥವಾ MIP ಆಗಿರ್ಬೋದು
ಈ ಒಂದು ಗೇಟ್ ಬಳಿ ಇಷ್ಟರ ಮಟ್ಟಿನ ಜನರು ಕೂಡ ಇಲ್ಲ, ಅಂದ್ರೆ ಬರ್ತಿರುವಂತಹ ಜನರ ಸಂಖ್ಯೆ ಕೂಡ ಕಡಿಮೆ ಇದೆ. ಆದ್ರೆ ವಿಐಪಿ ಗೇಟ್ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಯಾಕಂದ್ರೆ ಒಕ್ಕೂಟದ ಸದಸ್ಯರುಗಳಿಗೂ ಕೂಡ ಈಗಾಗಲೇ ಕಂಪ್ಲೀಟ್ ಆಗಿ ಪಾಸ್ ಅನ್ನ ಇಶ್ಯೂ ಮಾಡುವಂತ ಕೆಲಸವನ್ನ ಮಾಡಿರೋದ್ರಿಂದ ಸಾಕಷ್ಟು ಜನ ಟೆಕ್ನಿಷಿಯನ್ಸ್ ಗಳು ಇದೇ ಒಂದು ಗೇಟ್ ನಿಂದ ಹೋಗ್ಬೇಕಾಗುತ್ತೆ. ಹಾಗಾಗಿ ಈಗಾಗಲೇ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅಂದ್ರೆ ಎಲ್ಲೊಂದ್ ಕಡೆ ಬರುವಂತವರು ಒಳಗಡೆ ಹೋಗೋದಕ್ಕೆ ಇಲ್ಲಿ ಪಾಸ್ ಅನ್ನ ಚೆಕ್ ಮಾಡಲಾಗುತ್ತೆ. ಹಾಗಾಗಿ ಗಲಿಬಿಲಿಯಲ್ಲೇ ಪಾಸ್ ಅನ್ನ ಚೆಕ್ ಮಾಡಿ ಎಲ್ಲರನ್ನು ಕೂಡ ಒಳಗೆ ಬಿಡುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಈಗಾಗಲೇ ಪೊಲೀಸರು ಕೂಡ ಅದೇ ಒಂದು ಕಾರ್ಯದಲ್ಲಿ ನಿರತರಾಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಪಾಸ್ ಗಳನ್ನ ಚೆಕ್ ಮಾಡೋದಕ್ಕೆ ಸಾಕಷ್ಟು ಗೊಂದಲವಾಗ್ತಾ ಇದೆ. ಯಾಕಂದ್ರೆ ಟೆಕ್ನಿಷಿಯನ್ಸ್ ಗಳೇನಿದ್ದಾರೆ ಆ ಟೆಕ್ನಿಷಿಯನ್ಸ್ ಗಳಲ್ಲಿ ಸಾಕಷ್ಟು ಜನರಿಗೆ ಈಗಾಗಲೇ ಪಾಸ್ ಅನ್ನ ಇಶ್ಯೂ ಮಾಡಿರೋದ್ರಿಂದ ಟೆಕ್ನಿಷಿಯನ್ ಗಳ ಸಂಖ್ಯೆ ಏನಿದೆ ಅಂದ್ರೆ ಸ್ಯಾಂಡಲ್ವುಡ್ ನ ಸಾಕಷ್ಟು ಜನ ಟೆಕ್ನಿಷಿಯನ್ ಗಳ ಸಂಖ್ಯೆ ಕೂಡ ಅತಿ ಹೆಚ್ಚಾಗಿರೋದ್ರಿಂದ ಎಲ್ಲ ಒಂದ್ ಕಡೆ ನೂಕುನುಗ್ಲು ಕೂಡ ಆಗ್ತಾ ಇರುವಂತದ್ದು. ವಿವಿಐಪಿ ಗೇಟ್ ಬಳಿ ಕೂಡ ಬಿಡ್ತಾ ಇದ್ದಾರೆ. ಆದ್ರೆ ಇಷ್ಟರ ಮಟ್ಟಿನ ಒಂದು ಏನು ಜನಸಂಖ್ಯೆ ಅಂದ್ರೆ ಇಲ್ಲಿ ಸೇರಿರುವಂತಹ ಕ್ರೌಡ್ ಬೇರೆ ಗೇಟ್ ಗಳ ಬಳಿ ಇಲ್ಲ. ಯಾಕಂದ್ರೆ ಸಾಕಷ್ಟು ಜನ ಸ್ಯಾಂಡಲ್ವುಡ್ ನಲ್ಲಿ ಟೆಕ್ನಿಷಿಯನ್ಸ್ ಗಳಿರೋದ್ರಿಂದ ಎಲ್ಲರೂ ಕೂಡ ಬರಬೇಕಾಗುತ್ತೆ. ಟೆಕ್ನಿಷಿಯನ್ಸ್ ಗಳು ಎಲ್ಲ ಬಂದಂತ ಸಂದರ್ಭದಲ್ಲಿ ಅವರನ್ನ ಒಳಗಡೆ ಬಿಡೋದಕ್ಕೆ ಸಾಕಷ್ಟು ಗಲಿಬಿಲಿ ಆಗ್ತಾ ಇದೆ. ಯಾಕಂದ್ರೆ ಈಗ 2:10 ಆಗಿರೋದ್ರಿಂದ ಇನ್ನೇನು ಮುಕ್ಕಾಲು ಗಂಟೆಯಲ್ಲಿ ಕಾರ್ಯಕ್ರಮ ಕೂಡ ಶುರುವಾಗುತ್ತೆ. ಹಾಗಾಗಿ ಸಾಕಷ್ಟು ಜನಸಂಖ್ಯೆಯಲ್ಲಿ ಈಗಾಗಲೇ ಜನರು ಕೂಡ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ವಿಐಪಿ ಗೇಟ್ ನ ಬಳಿ ಯಾರೆಲ್ಲ ಬರ್ತಾರೆ ಅಂತವರ ಸಂಖ್ಯೆ ಹೆಚ್ಚಾಗಿರುವಂತದ್ದು. ಅಂದ್ರೆ ವಿಐಪಿ ಗೇಟ್ ನ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಕ್ರೌಡ್ ಕೂಡ ಸೇರ್ತಾ ಇದೆ. ಅಂತವರನ್ನ ಒಳಗಡೆ ಬಿಡೋದಕ್ಕೆ ಕೊಂಚ ಗಲಿಬಿಲಿ ಆಗ್ತಾ ಇದೆ. ಯಾಕಂದ್ರೆ ಎಲ್ಲರ ಪಾಸ್ ಅನ್ನು ಕೂಡ ಚೆಕ್ ಮಾಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಪೊಲೀಸರು ಒಂದ್ ಕಡೆ ಪಾಸ್ ಗಳನ್ನ ಚೆಕ್ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ನೂಕು ನುಗ್ಗಲು ಮಾಡಿಕೊಂಡು ಒಳಗಡೆ ಹೋಗ್ತಾ ಇದ್ದಾರೆ ವಿಐಪಿ ಗೇಟ್ ನ ಬಳಿ ಸಾಕಷ್ಟು ಜನ ಟೆಕ್ನಿಷಿಯನ್ಸ್ ಗಳು. ಮತ್ತೊಂದು ಕಡೆ ಈಗಾಗಲೇ ವಿಐಪಿ ಗೇಟ್ ನ ಬಳಿ ಕೂಡ ಸಾಕಷ್ಟು ಜನ ಸೆಲೆಬ್ರಿಟೀಸ್ ಗಳು ಕೂಡ ಬರ್ತಾ ಇದ್ರೆ ಮತ್ತೊಂದು ಕಡೆ ಈಗಾಗಲೇ ಪ್ರೊಡ್ಯೂಸರ್ ಗಳು ಆಗಿರ್ಬೋದು ಅಥವಾ ನಿರ್ದೇಶಕರಾಗಿರ್ಬೋದು ಎಲ್ಲರೂ ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಯಾಕಂದ್ರೆ ಸ್ಯಾಂಡಲ್ವುಡ್ ನ ಪ್ರತಿಯೊಬ್ಬ ಕಲಾವಿದರಿಗೂ ಕೂಡ ಈಗಾಗಲೇ ಕಂಪ್ಲೀಟ್ ಆಗಿ ಪಾಸ್ ಗಳನ್ನ ಇಶ್ಯೂ ಮಾಡಿರೋದ್ರಿಂದ ಇವತ್ತು ವಾಲಂಟರಿ ಆಗಿ ಈಗಾಗಲೇ ಶೂಟಿಂಗ್ ಅನ್ನ ಕೂಡ ಸ್ಟಾಪ್ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಕಲಾವಿದರು ಸಾಕಷ್ಟು ಸಂಖ್ಯೆಯಲ್ಲಿ ಬರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ 3 ಗೇಟ್ ಗಳಾಗಿ ವಿಂಗಡಣೆಯನ್ನ ಮಾಡಲಾಗಿತ್ತು. ವಿಐಪಿ, ವಿವಿಐಪಿ ಹಾಗೆ ಎಂಐಪಿ ಗೇಟ್ ಗಳನ್ನಾಗಿ ವಿಂಗಡಣೆಯನ್ನ ಮಾಡಲಾಗಿತ್ತು. ಆದ್ರೆ ವಿಐಪಿ ಗೇಟ್ ನಲ್ಲಿ ಸಾಕಷ್ಟು ಜನ ಟೆಕ್ನಿಷಿಯನ್ಸ್ ಗಳು ಕೂಡ ಒಳಗಡೆ ಬರ್ತಾ ಇರೋದ್ರಿಂದ ಎಲ್ಲ ಒಂದ್ ಕಡೆ ಇಲ್ಲಿ ಸಾಕಷ್ಟು ಗೊಂದಲ ಕೂಡ ಆಗ್ತಾ ಇದೆ, ನೂಕುನುಗ್ಗಲಾಗ್ತಾ ಇದೆ. ಪ್ರತಿಯೊಬ್ಬರನ್ನು ಕೂಡ ಪರೀಕ್ಷೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ನಿರ್ಮಾಪಕರಾಗಿರುವಂತಹ ರೆಹಮಾನ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ ಸರ್. ಎಷ್ಟು ಗಂಟೆಗೆ ಅರೇಂಜ್ಮೆಂಟ್ಸ್ ಯಾವ ರೀತಿ ಆಗಿದೆ ಸರ್? ನೀವು ಯಾವಾಗ ಎಷ್ಟು ಗಂಟೆಗೆ ಬಂದ್ರಿ ಇಲ್ಲಿಗೆ? ಈಗ ತಾನೇ ಬಂದೆ ನಾನು. ಅರೇಂಜ್ಮೆಂಟ್ ಅಲ್ಲಿ ಯಾವುದರಲ್ಲೂ ಭಾಗವಹಿಸಿಲ್ಲ, ಯಾಕಂದ್ರೆ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ ಅದಕ್ಕೆ. ಬಟ್ ನಮ್ಮ ಸ್ನೇಹಿತರೆಲ್ಲ ಸಾರಾಗಿ ಹೋಗಿದ್ದು ಬಣಕಾರು ಇವರೆಲ್ಲ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇಂಥ ದೊಡ್ಡ ಒಂದು ಫಂಕ್ಷನ್ನು ಅದು ವಿ ಐ ಪಿಗಳಿಗೆ ಮಾತ್ರ ಇಷ್ಟೇ ಅಂತ ಹೇಳೋದಕ್ಕೆ ಈ ಲೆವೆಲ್. ಬಟ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಪುನೀತ್ ರಾಜ್ಕುಮಾರ್ ಅಂತ ನಟ ಮತ್ತೆ ಹುಟ್ಟಲ್ಲ ಮುಂದೆ. ಅದು ನಮ್ಮ ಕರ್ನಾಟಕದ ಸುದೈವ ಅಂತ ನಟ ಹುಟ್ಟಿದ್ದು, ಕಳ್ಕೊಂಡಿದ್ದು ದುರ್ದೈವ ಅಂತ ಹೇಳಕ್ಕೆ ಇಚ್ಛೆ. ಸರ್, ಇಂತಹ ಒಂದು ಕಾರ್ಯಕ್ರಮವನ್ನು ಯಾರೂ ಊಹೆ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಅವರ ಜೊತೆ ಕಳೆದಂಥ ಮೂಮೆಂಟ್ಸನ್ನು ಹೇಗೆ ಮೆಲ್ಕಾಗ್ತೀರಾ? ನಿಮ್ಮ ಜೊತೆಯಲ್ಲಿ ಯಾವ ಒಳ್ಳೆ ಮೂಮೆಂಟ್ಸ್ಗಳಿದ್ದಾವೆ ಅವ್ರ ಜೊತೆ ಕಳೆದು? ಇಲ್ಲ, ನನಗೆ ಒಂದು 2-3 ಸಿಕ್ಕಿರ್ಬೋದು ಅಷ್ಟೇ. ಒಂದು ಸರಿ ಇನ್ನು ಹೀರೋ ಆಗಿರಲಿಲ್ಲ, ಅವಾಗ ಸಿಕ್ಕಿದ್ರು ವಜ್ರೇಶ್ವರಿಗೆ ಈರಮ್ಮಣ್ಣನ ಸರ್ ಅಂತ ಅಂದ್ವಿ. ಬನ್ನಿ ಒಳ್ಳೆ ಊಟ ಮಾಡೋಣ ಆಮೇಲೆ ಈರಮ್ಮಣ್ಣನ ಅಂತ ಅಂದರು. ಹಂಗೆ ಶಿವರಾಜ್ಕುಮಾರ್ ಹತ್ರ 4 ಸಿನಿಮಾ ಮಾಡಿದ್ವಿ. ಅವಾಗ ರಾಜ್ಕುಮಾರ್ ಅವ್ರ ಮನೆಗೆ ಹೋದಾಗ ಭೇಟಿ ಆಗ್ತಿದ್ವಿ. ಚೆನ್ನಾಗಿ ಮಾತಾಡ್ಸೋರು, ತುಂಬ ಚೆನ್ನಾಗಿ ಗೌರವ ಕೊಡೋರು. ಗೌರವ ಅನ್ನೋದೊಂದು ಪದ ಇನ್ನೊಂದಿದ್ದರೆ ಅವ್ರ ಹತ್ರ ಕರಿಬೇಕು. ಥ್ಯಾಂಕ್ ಯು. ಇದಿಷ್ಟು ನಿರ್ಮಾಪಕರಾಗಿರುವಂತಹ ರೆಹಮಾನ್ ಅವರ ಮಾತು. ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಜೊತೆಗೆ ಎಲ್ಲೊಂದ್ ಕಡೆ ನಿರೀಕ್ಷೆ ಮಾಡಿರಲಿಲ್ಲ ಯಾರು ಕೂಡ ಇಂತಹ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತಾರೆ, ಅದಕ್ಕೆ ನಾವು ಅಟೆಂಡ್ ಆಗ್ಬೇಕು ಅನ್ನೋದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಹಾಗಾಗಿ ಎಲ್ಲೊಂದ್ ಕಡೆ ಎಲ್ಲರೂ ಕೂಡ ದುಃಖದಲ್ಲೇ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಸಂದೇಶ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.